ಡಿಕೆ ಶಿವಕುಮಾರ್ ಅವರು ಮಾಡಿರುವಂತ ಆರೋಪದ ರೀತಿಯಲ್ಲೇ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇವರಿಗೆ ನಾಮಪತ್ರ ತಿರಸ್ಕಾರ ಆಗೋ ಭೀತಿ ಎದುರಾಗಿದೆ ಅವರ ಎದುರಾಳಿಗಳು ಕಾಂಗ್ರೆಸ್ ನಿಂದ ಮತ್ತು ಆಮ್ ಆದ್ಮಿ ಪಕ್ಷದಿಂದ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿಗೆ ನಾಮಪತ್ರದ ಟೆನ್ಷನ್ ಆಗಿದೆ ಈಗಾಗಲೇ ರತ್ನ ಮಾಮನಿ ಅವರಿಗೆ ನೋಟಿಸ್ ಅರು ಮಾಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅವರ ವಿಚಾರಣೆ ಆಗುತ್ತೆ ಕೈ ಅಭ್ಯರ್ಥಿ ವಿಶ್ವಾಸ್ ವೈದ್ಯ ಮತ್ತು ಆಮ್ ಆದ್ಮಿ ಅಭ್ಯರ್ಥಿ ಬಾಪುಗೌಡ ಇವರಿಬ್ಬರು ಆಕ್ಷೇಪಣೆ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ವೇಳೆ ಸ್ವೀಕೃತವಾದಂತ ಆಕ್ಷೇಪಣೆಗಳ ಕುರಿತು ಈಗ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ರತ್ನ ಮಾಮನಿಯವರ ವಿಚಾರಣೆ ನಡೆಯುತ್ತೆ ಆರೋಪಗಳೇನಿದೆ ಅಂತಂದ್ರೆ ಪರಿಷ್ಕೃತ ಫಾರ್ಮ್ ನಂಬರ್ 26 ರ ಅಡಿಯಲ್ಲಿ ಅವರು ಪ್ರಮಾಣ ಪತ್ರವನ್ನ ಸಲ್ಲಿಸಿಲ್ಲ ಜೊತೆಗೆ ಏಪ್ರಿಲ್ 18 ಮತ್ತು 20 ರಲ್ಲಿ ಎರಡು ಬಾರಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಕೂಡ ಡೀಟೇಲ್ಸ್ ಗಳೇನೇನು ಕೊಟ್ಟಿದ್ದಾರೆ ಅದರಲ್ಲಿ ಗೊಂದಲಗಳಿದೆ ಅವರು ಕೊಟ್ಟಿರುವಂತ ಡೀಟೇಲ್ಸ್ ಗಳು ಪರಿಷ್ಕೃತ 26 ಫಾರ್ಮ್ ನಂಬರ್ ನಲ್ಲಿ ಕೊಟ್ಟಿಲ್ಲ ಅನ್ನೋ ಆರೋಪ ಇದೆ ಜೊತೆಗೆ ರಾತ್ರಿ ಅಧಿಕಾರಿಗಳ ಜೊತೆ ಏನೋ ಶಾಮೀಲಾಗಿದ್ದಾರೆ ಒತ್ತಡ ಹಾಕಿದ್ದಾರೆ ಅನ್ನೋ ಆರೋಪ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ತಾನೇ ಮಾಡಿದ್ದಾರೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಫೋನ್ ಸಂಪರ್ಕದಲ್ಲಿದ್ದಾರೆ ಅಣ್ಣಪ್ಪ ಒಂದು ಕಡೆಯಲ್ಲಿ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ನಾಮಪತ್ರ ಟೆನ್ಷನ್ ಇದೆ ಇನ್ನೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಬಾಂಬ್ ಹಾಕಿದ್ದಾರೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ರಾತ್ರಿ ಅರ್ಜಿಗಳನ್ನು ಅಪ್ಲೋಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಏನೇನು ಆರೋಪ ಇದೆ ಜೊತೆಗೆ ಸದ್ಯಕ್ಕೆ ಏನೇನು ಟೆನ್ಷನ್ ಇದೆ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅಣ್ಣಪ್ಪ ಪ್ರಣತ್ ಬೆಳಗಾವಿ ಜಿಲ್ಲೆಯ ಸವದತ್ತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ಅವರು ತಮ್ಮ ಉಮೇದುವಾರಿಕೆ ಎಲ್ಲಿ ಅಸಿಂಧು ಆಗುತ್ತೋ ಅನ್ನುವಂತ ಟೆನ್ಷನ್ ಅಲ್ಲಿ ಇರುವಂತದ್ದು ಯಾಕಂದ್ರೆ ಏಪ್ರಿಲ್ 18 ಮತ್ತು 20 ರಂದು ಏನು ನಾಮಪತ್ರ ತರ್ತಿದ್ರು ಅಂದು ಫಾರ್ ನಂಬರ್ 26 ನಲ್ಲಿ ಅವರು ಏನು ಕಾಲಂಗಳು ಇರ್ತವೆ ಅವುಗಳನ್ನ ತುಂಬುವಲ್ಲಿ ವ್ಯತ್ಯಾಸಗಳನ್ನ ಮಾಡಿದ್ದಾರೆ ಗೊಂದಲಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ್ ವೈದ್ಯ ಮತ್ತು ಆಪ್ ಅಭ್ಯರ್ಥಿ ಮಾಡಿರುವಂತದ್ದು ಹೀಗಾಗಿಯೇ ನಿನ್ನೆ ಚುನಾವಣಾ ಅಧಿಕಾರಿಗಳು ಇಕ್ಕಟ್ಟಿನಲ್ಲಿ ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣವಾಯಿತು ಅವರ ಮೇಲೆ ಒತ್ತಡಗಳು ಮಾಡಿದ್ದಾರೆ ಅನ್ನುವಂತ ಬಿಜೆಪಿ ನಾಯಕರು ಮತ್ತು ಸರ್ಕಾರ ಅವರ ಮೇಲೆ ಒತ್ತಡ ಹಾಕಿದೆ ಅನ್ನುವಂತ ಆರೋಪವನ್ನು ಕೂಡ ಈಗ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂತದ್ದು ಒಟ್ಟಾರೆ ಅವರು ಮಾಡಿರುವ ಏನು ದಾಖಲೆಗಳಲ್ಲಿ ವ್ಯತ್ಯಾಸಗಳು ಏನಂತಂದ್ರೆ ಅಫಿಡವಿಟ್ ಏನು ಸಲ್ಲಿಸಬೇಕಾಗಿತ್ತು ಅದರಲ್ಲಿ 2018 ರ ದಾಖಲೆಗಳನ್ನ ಸಲ್ಲಿಸಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು 2018 ಏನು ಅಫಿಡವಿಟ್ ಅನ್ನ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಆಕ್ಷೇಪ ಮಾಡಿದ್ರು ಇದರ ಏನು ಗೊಂದಲ ಸೃಷ್ಟಿ ಆಯ್ತು ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಆಯ್ತು ಆಗ ಏನು ನಿನ್ನೆ ಅವರ ಅರ್ಜಿ ಏನು ನಾಮಪತ್ರ ಏನಿದೆ ಸಿಂಧು ಆಗ್ಬೇಕಾಗಿತ್ತು ಅದನ್ನ ತಡೆ ಹಿಡಿದ್ರು ಸಿಂಧು ಅಂತಾನು ಮಾಡ್ಲಿಲ್ಲ ಏನೆಲ್ಲ ಪೆಂಡಿಂಗ್ ಇಟ್ರು ಈಗ 10 ಗಂಟೆ ಅಷ್ಟೊತ್ತಿಗೆ ಅವರಿಗೆ ಚುನಾವಣಾ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ನೋಟಿಸ್ ಅನ್ನ ನೀಡಿದ್ರು ಆ ನೋಟಿಸಿನ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಹಸೀಲ್ದಾರ್ ಕಚೇರಿಗೆ ದಿವಂಗತ ಆನಂದ್ ಮಾಮನಿಯವರ ಪತ್ನಿ ರತ್ನ ಮಾಮನಿ ಹಾಜರಾಗಿರುವಂತದ್ದು ಏನು ಅವರ ವಕೀಲರು ಏನಿದ್ರು ವಕೀಲರನ್ನ ಏನು ಫಾರ್ಮ್ ತುಂಬುವಾಗ ಆ ಕಾಲಂಗಳನ್ನ ಏನು ಮಾಡಿರುತ್ತೆ ಆ ಕಾಲಂಗಳಲ್ಲಿ ಕೆಲವೊಂದಿಷ್ಟು ದಾಖಲೆಗಳಲ್ಲಿ ಗೊಂದಲ ಇದೆ ಅನ್ನುವಂತ ಆರೋಪ ಪ್ರಮುಖವಾಗಿ ಈ ನಡುವೆ ಹುಟ್ಟುವಂತ ಅನುಮಾನ ಏನು ಅಂತಂದ್ರೆ ಒಬ್ಬ ಅಭ್ಯರ್ಥಿ ಬಹಳಷ್ಟು ನಾಮಪತ್ರಗಳನ್ನ ಸಲ್ಲಿಕೆ ಮಾಡ್ತಾರೆ ಒಂದು ಸಾಂಕೇತಿಕ ನಾಮಪತ್ರಿಕೆ ಮಾಡಿದ್ರೆ ಇನ್ನೊಂದು ಕಡೆಯಲ್ಲಿ ಶಕ್ತಿ ಪ್ರದರ್ಶನ ಜೊತೆಗೆ ಒಂದು 2-3 ಸಪರೇಟ್ ಲಾಯರ್ಗಳಿಂದ ರೆಡಿ ಆದಂತ ನಾಮಪತ್ರಗಳನ್ನ ಯೂಶುವಲಿ ಸಲ್ಲಿಕೆ ಮಾಡುವಂತದ್ದು ಅಭ್ಯರ್ಥಿಗಳು ಇದು ಕಾಮನ್ ಆಗಿರುವಂತದ್ದು ಆ ರೀತಿ ರತ್ನ ಮಾಮನಿ ಅವರೇನು ಒಂದೇ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಅಥವಾ ಅದ್ರ ಜೊತೆ ಸಪ್ಲಿಮೆಂಟರಿ ನಾಮಪತ್ರಗಳ ಸಲ್ಲಿಕೆ ಮಾಡಿದ್ರೆ ಅದರಲ್ಲೂ ಇದೇ ಪ್ರಾಬ್ಲಮ್ ಅವುಗಳನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆಯಾ ಹೇಗಿದು ಅಣಪ ಪ್ರಣತ್ ಖಂಡಿತವಾಗ್ಲೂ ಯಾವುದೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಾಗ ಅವರ 4-5 ಮಂದಿ ವಕೀಲರ ಜೊತೆ ಚರ್ಚೆ ಮಾಡಿ ಅದನ್ನ ಫೈನಲ್ ಮಾಡ್ತಾರೆ ಜೊತೆಗೆ ತಮ್ಮ ನಾಮಪತ್ರ ಅಸಿಂಧು ಆದ್ರೂ ಕೂಡ ಇನ್ನೊಬ್ಬ ಪರ್ಯಾಯ ಅಭ್ಯರ್ಥಿ ಇರ್ಲಿ ಅಂತೇಳಿ ಸಹೋದರರು ಅಥವಾ ಮಗನು ಅಥವಾ ಸಹೋದರ ಸಂಬಂಧಿಯು ಈ ಯಾರೋ ಒಬ್ಬ ಅಭ್ಯರ್ಥಿಯನ್ನ ಮತ್ತೊಂದು ಅಭ್ಯರ್ಥಿಯನ್ನ ಪರ್ಯಾಯವಾಗಿ ಇಟ್ಟಿರ್ತಾರೆ ಅದ್ರ ಉದಾಹರಣೆಗಳು ಕೂಡ ಇದಾವೆ ಈಗ ರತ್ನ ಮಾಮನಿ ಅವರು 2 ಬಾರಿ ಸಾಂಕೇತಿಕವಾಗಿ ಒಮ್ಮೆ ಅದ್ದೂರಿ ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ನಾಮಪತ್ರವನ್ನು ಸಲ್ಲಿಸಿದ್ರು ಎರಡೂ ನಾಮಪತ್ರದಲ್ಲೂ ಕೂಡ ಮೊದಲು ಮಾಡಿರೋ ತಪ್ಪನ್ನೇ ಮಾಡಿದ್ದಾರೆ ಹೀಗಾಗಿಯೇ ಅದ್ರ ಗಮನಕ್ಕೆ ಬಂದ ನಂತರ ಚುನಾವಣಾ ಅಧಿಕಾರಿಗಳು ಕಚೇರಿಯ
ಅವಧಿ ಮುಗಿದ ನಂತರ ಅವರಿಗೆ ಮತ್ತೊಮ್ಮೆ ಪ್ರಮಾಣ ಪತ್ರವನ್ನು ಕೊಟ್ಟರು ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಕಚೇರಿ ಅವಧಿ ಮುಗಿದ ನಂತರ ಅವರ ನಾಮಪತ್ರವನ್ನು ಅಪ್ಲೋಡ್ ಮಾಡಲಾಗಿದೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತದ್ದು ಒಟ್ಟಾರೆ ಸೌದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಏನಂದ್ರೆ ಪರ್ಯಾಯ ನಾಮಪತ್ರವನ್ನು ತಲುಪಿಲ್ಲ ಇನ್ನೊಬ್ಬರು ಜೊತೆಗೆ ರತ್ನಮಾಮನಿದು ಅಸಿಂದ ಆದರೂ ಕೂಡ ಬಿಜೆಪಿಗೆ ಪರ್ಯಾಯ ನಾಮಪತ್ರ ಅಭ್ಯರ್ಥಿ ಇಲ್ಲ ಹೀಗಾಗಿ ಸಹಜವಾಗಿ ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಈ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ನೀಡಿ ಸರಿಯಾದ ದಾಖಲೆಗಳನ್ನು ತೆಗೆದುಕೊಂಡು ಬರುವಂತೆ ಚುನಾವಣಾ ಅಧಿಕಾರಿಗಳು 10 ಗಂಟೆಗೆ ಕೊಟ್ಟಿದ್ರು ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರತ್ನಮಾಮನಿ ಅವರು ಬರ್ತಾರೆ ಹಾಗಾದ್ರೆ ಅವರು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿ ಆರೋಪ ಮಾಡಿದರೋ ಆಕ್ಷೇಪ ಮಾಡಿದರೋ ಅವುಗಳ ಪೂರಕ ದಾಖಲೆಯನ್ನು ತಂದ್ರೆ ಅವರ ನಾಮಪತ್ರ ಸಿಂಧು ಆಗುತ್ತೆ ಇಲ್ಲ ಅಂತಂದ್ರೆ ಅಸಿಂಧು ಆಗುತ್ತೆ ಹೀಗಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಪ್ರಣವ್ ರೈಟ್ ಥ್ಯಾಂಕ್ ಯು ಅಣ್ಣಪ್ಪ ತಮ್ಮ ಡೀಟೇಲ್ಸ್ಗಾಗಿ